ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋದನ್ನೇ ಮೂಲ ಮಾತೃಕೆಯನ್ನಾಗಿ ಮಾಡಿಕೊಂಡು ಕನ್ನಡ ಕರ್ನಾಟಕ ಕನ್ನಡಿಗ ಈ ಮೂರು ಅಂಶಗಳ ತ್ರಿವೇಣಿ ಸಂಗಮವನ್ನ ತುಂಬಾ ಭಾವನಾತ್ಮಕವಾಗಿ ತುಂಬಾ ವೇಗಗಾಮಿಯಾಗಿ ಉತ್ಕರ್ಷದ ಔನ್ನತ್ಯದಲ್ಲಿ ಈ ಹಾಡನ್ನ ಅವರು ಬರೆದಿದ್ದಾರೆ. ಬರೆಯೋದಷ್ಟೇ ಅಲ್ಲ, ಅದಕ್ಕೆ ತಕ್ಕಂತ ರಾಗ ಸಂಯೋಜನೆಯನ್ನು ಕೂಡ ಮಾಡೋದ್ರ ಮುಖಾಂತರವಾಗಿ ಆ ಗೀತೆಗೆ ಏನು ಮಾನ್ಯತೆ ಸಲ್ಲಬೇಕಾಗಿತ್ತು ಆ ಮಾನ್ಯತೆಯನ್ನ ಸಲ್ಲಿಸಿದ್ದಾರೆ. ಒಬ್ಬ ಹೊಸ ಸಂಗೀತ ನಿರ್ದೇಶಕನ ಗೀತರಚನಕಾರನ ಆಗಮನಕ್ಕಾಗಿ ಇಡೀ 7 ಕೋಟಿ ಕನ್ನಡಿಗರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅಭಿನಂದನೆಗಳು ಶಿವು, ಅಭಿನಂದನೆಗಳು, ಅಭಿನಂದನೆಗಳು. ಸಾಹಿತ್ಯವನ್ನು ಗಮನಿಸ್ತಾ ಹೋದಾಗ ಒಂದಕ್ಕೊಂದಕ್ಕೆ ಸಂಬಂಧ ಇದೆ, ಪೂರಕವಾದಂಥ ಅಂಶಗಳಿದೆ, ಸರಿಯಾದ ಪದಗಳ ಬಳಕೆ ಇದೆ. ಎಲ್ಲಕ್ಕಿಂತ ಭಾವತಂತು ಹೇಗೆ ಬೆಸ್ತುಕೊಂಡಿದೆ ಅಂತಂದರೆ ಅವಿಭಾಜ್ಯ ಅಂಗ. ಆ ಹಾಡಿನ ಯಾವ ಸಾಲನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ನೋಡೋ ಹಾಗಿಲ್ಲ, ಒಂದಕ್ಕೊಂದಕ್ಕೆ ಪೂರಕವಾಗಿ ಬಂದಿರೋದನ್ನು ನಾವು ಕಾಣ್ತೇವೆ. ಎಷ್ಟೋ ವರ್ಷಗಳಿಂದ ಬರೆಯುತ್ತಾ ಬಂದಂಥ ಒಂದು ಪಳಗಿದ ಕೈ ಈ ಹಾಡನ್ನು ಬರೆದಿದೆಯೇನೋ ಅನ್ನುವ ಹಾಗೆ ಬರೆದಿರತಕ್ಕಂಥದ್ದು ಈ ಹಾಡಿನ ವಿಶೇಷ. ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಅವರು ಸಲ್ಲಿಸಬೇಕು. ಒಂದು ಹಾಡಿನ ನಿರ್ಮಾಣದ ಹಿನ್ನೆಲೆಯಲ್ಲಿ ಅಥವಾ ಅದರ ಚಿತ್ರೀಕರಣದ ಹಿನ್ನೆಲೆಯಲ್ಲಿ ಏನೆಲ್ಲ ಜನ ಕೆಲಸ ಮಾಡಿರ್ತಾರೆ, ಎಷ್ಟೆಲ್ಲ ಸಹೃದಯರು ಅದಕ್ಕಾಗಿ ತ್ಯಾಗ ಮಾಡಿರ್ತಾರೆ, ಎಷ್ಟೊಂದು ದುಡ್ದಿರ್ತಾರೆ, ಅಹರ್ನಿಶಿ ದುಡ್ದಿರ್ತಾರೆ ಅಂತ ಹೇಳಿ. ಕ್ಯಾಮ್ರಾಮನ್ ಅಂತೂ ಕೂಡ ತುಂಬ ಚೆನ್ನಾಗಿ ಇದರ ಚಿತ್ರೀಕರಣ ಮಾಡಿದ್ದಾರೆ. ಮಕ್ಕಳಂತೂ ಕೂಡ ಒಳ್ಳೆಯ ನೃತ್ಯ ಮಾಡೋದ್ರ ಮುಖಾಂತರವಾಗಿ ಭಾವಾವೇಶವನ್ನು ನಮ್ಮ ಎದೆಗಳಿಗೆ ತುಂಬಿದ್ದಾರೆ. ಯಾವುದೋ ಬಗೆಯ ಭಾವನಾತ್ಮಕವಾದಂಥ ವೇಗೋತ್ಕರ್ಷ ಈ ಹಾಡಲ್ಲಿರೋದನ್ನು ನಾವು ಕಾಣ್ತೇವೆ. ಪ್ರತಿ ನುಡಿ ಅದು ಕನ್ನಡದ ನುಡಿ. ನಮ್ಮ ಹಿಂದಿನ ಕವಿಗಳು ಎಷ್ಟು ಚೆನ್ನಾಗಿ ಬರೀತಾ ಇದ್ರು, ತಾಯೇ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ಅಲ್ಲೆಲ್ಲನ ಹಾಡ್ ಬರೀತಾ ಬರೀತಾ ತನು ಕನ್ನಡ ಮನ ಕನ್ನಡ ಬೆಮ್ಮೆವು, ಆ ತನು ಮನ ಧನ ಎಲ್ಲವೂ ಕೂಡ ಕನ್ನಡವೇ. ಹೀಗೆ ಕನ್ನಡವನ್ನ ತನ್ನ ಮೈ ಮೇಲೆ ಆವಾಹಿಸಿಕೊಂಡ ಕವಿ, ಕನ್ನಡವನ್ನ ತನ್ನ ಮೈ ಮೇಲೆ ಆವಾಹಿಸಿಕೊಂಡ ಕವಿ, ಅದಕ್ಕೆ ನೂತನವಾದಂತಹ ಒಂದು ಶಬ್ದಚಿತ್ರವನ್ನು ಕೊಡೋದ್ರ ಮುಖಾಂತರವಾಗಿ, ಒಂದು ನುಡಿಚಿತ್ರವನ್ನು ಕೊಡೋದ್ರ ಮುಖಾಂತರವಾಗಿ, ಅದಕ್ಕೆ ಒಂದು ಪ್ರತಿಧ್ವನಿಯನ್ನು ಸೃಷ್ಟಿಸೋದ್ರ ಮುಖಾಂತರವಾಗಿ, ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೃತ್ಯಕ್ಕೆ ಅಳವಡಿಸೋದ್ರ ಮುಖಾಂತರವಾಗಿ, ಅದು ಚಿತ್ರೀಕರಣಕ್ಕೆ ಅನುಕೂಲವಾಗುವ ಹಾಗೆ ಇದನ್ನ ನಿರೂಪಿಸಿರ್ತಕ್ಕಂಥದ್ದು, ಅದಕ್ಕೆ ತಕ್ಕಂಥ ಅಭಿವ್ಯಕ್ತಿಯ ಎರಕ ಹೊಯ್ದಿರ್ತಕ್ಕಂಥದ್ದು. ಒಬ್ಬ ಬರಹಗಾರ ಇಲ್ಲಿದ್ದಾನೆ, ಒಬ್ಬ ಹೊಸ ಬರಹಗಾರ ಇಲ್ಲಿದ್ದಾನೆ ನೋಡಿ ಅಂತ ಹೇಳಿ 7 ಕೋಟಿ ಕನ್ನಡಿಗರನ್ನ ತನ್ನ ಕಡೆಗೆ ಸೆಳಕೊಂಡಿರ್ತಕ್ಕಂಥ ಗೀತರಚನಕಾರನನ್ನ ನಾನು ಈ ಸಂದರ್ಭದಲ್ಲಿ ಕಂಡಿದ್ದೇನೆ. ಅವರಿಗಾಗಿ ನನ್ನ ಅಭಿನಂದನೆಗಳನ್ನು ಕೇಳೋಕೆ ಇಷ್ಟಪಡ್ತೇನೆ. ಗೀತೆಗಳನ್ನು ಬರೀಬಹುದು, ಆ ಗೀತೆಗಳನ್ನು ಬರೆದದಕ್ಕೆ ತಕ್ಕಂತೆ ಸಹೃದಯರ ಹೃದಯವನ್ನ ಮುಟ್ಟುವ, ಮನಸ್ಸನ್ನ ತಟ್ಟುವ, ಒಂದು ರೀತಿಯಲ್ಲಿ ನಮ್ಮ ಮೈಯ ಕಣಕಣದ ನರನಾಡಿಯಲ್ಲಿ ಮಿಂಚಿನ ಸಂಚಾರ ಆಗುವಂತಹ ಶಬ್ದೋತ್ಪತ್ತಿ ಇಲ್ಲದೆ ಹೋದರೆ, ಆ ಶಬ್ದದ ಹೆಣಿಗೆ ಇಲ್ಲದೆ ಹೋದರೆ, ಆ ನುಡಿಯ ಸ್ವಾರಸ್ಯ ಇಲ್ಲದೆ ಹೋದರೆ, ಆ ವಾಗರ್ಥಗಳ ಸಾಮರಸ್ಯದ ಆಚೆ ಧ್ವನಿ ಇಲ್ಲದೆ ಹೋದರೆ ಕಷ್ಟ ಆಗ್ತಾ ಹೋಗುತ್ತೆ. ಈ ಎಲ್ಲವೂ ಕೂಡ ಏಕೀಭವಿಸಿ ಒಳಗೊಂಡು ಒಂದು ಅದ್ಭುತ ಹಾಡನ್ನು ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ. ಇನ್ನು ಹೆಮ್ಮೆಯಿಂದ ನನ್ನ ಎಲ್ಲ ಮಾಧ್ಯಮದ ಮಿತ್ರರು ಇದನ್ನು ತಮ್ಮ ತಮ್ಮ ದೂರದರ್ಶನದಲ್ಲಿ, ತಮ್ಮ ತಮ್ಮ ಮಾಧ್ಯಮಗಳಲ್ಲಿ, ತಮ್ಮ ತಮ್ಮ ಟಿ ವಿ ಚಾನೆಲ್ಗಳಲ್ಲಿ ಹಾಕೋದಕ್ಕೆ ಯಾವ ಅಭ್ಯಂತರನೂ ಇಲ್ಲ. ಆದ್ದರಿಂದ ಇದು ಅಷ್ಟು ಯೋಗ್ಯವಾಗಿರ್ತಕ್ಕಂಥ ಒಂದು ಅಚ್ಚ ಕನ್ನಡದ ಹಾಡು ಅಂತ ಹೇಳಿ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಇದಕ್ಕಾಗಿ ದುಡಿದ ಎಲ್ಲ ಕಲಾವಿದರಿಗೆ, ಎಲ್ಲ ತಂತ್ರಜ್ಞರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಸಂಪೂರ್ಣ ಯಶಸ್ಸನ್ನು ಕೋರ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಇದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯರು, ಖ್ಯಾತ ಸಾಹಿತ್ಯ ಬರಹಗಾರರಾದಂಥ ದೊಡ್ಡರಂಗೇಗೌಡರು ಸರ್ ಸಾಹೇಬ್ರೇ, ಹಾಗೂ ನನ್ನ ಆತ್ಮೀಯ ಸಹೋದರ ಸಮಾನರಾದಂಥ ಶಿವರವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ
ಹಿರಿಯ ಗಣ್ಯರೇ ಮತ್ತು ಮಾಧ್ಯಮದ ಮಿತ್ರರೇ, ಈ ಒಂದು ಶಿವು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ 2006 ನಾನು ಶಿವು ಅವ್ರನ್ನ ಪರಿಚಯ, ನಮ್ಮದು ವರ್ಟ್ ಐ ಲವ್ ಯು ಸಿನಿಮಾ ನಾನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಶಿವು ಅವರು ನಮ್ಮ ಈಗ ದೈವಾಧೀನರಾಗಿದ್ದಾರೆ ರವಿ ಅಂತೇಳಿ ನಮ್ಮ ಸಂಗೀತ ನಿರ್ದೇಶಕರು, ಅವ್ರ ಜೊತೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದಂಥವ್ರು. ಆವತ್ತಿಂದ ಅದೇ ವಿಶ್ವಾಸ, ಅದೇ ಪ್ರೀತಿ, ಮತ್ತು ಏನೋ ಒಂದು ಸಾಧಿಸ್ಬೇಕು ಅನ್ನೋ ಒಂದು ಛಲ ಶಿವನಲ್ಲಿ ನಾನು ನೋಡಿದ್ದೇನೆ. ಆವತ್ತಿಂದ ಏನೋ ಒಂದು ಸಹಾಯ ಕೂಡ ನನ್ನಿಂದ ತಗೊಳ್ಳದೆ ನನ್ನನ್ನು ಅಷ್ಟು ಅಭಿಮಾನಿಸ್ತಾರೆ. ಮತ್ತು ಅವಾಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ ಯಾವ ರೀತಿ ಅಂದರೆ, ನಮ್ಮ ಒಂದು ನಾಡು ನುಡಿ ಈ ಒಂದು ಸಂಗೀತ ನಿರ್ದೇಶನದಲ್ಲಿ ಅವರ ಒಂದು ಜೀವನೇ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರದ್ದು ತುಂಬ ಅಲ್ಲ 2-3 ವ್ಯಾಪಾರಗಳು ಇದೆ, ಯಾವುದು ರೆಸ್ಟೋರೆಂಟ್ಸ್ ಎಲ್ಲ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಈ ಸಂಗೀತ ಒಂದು ಲೋಕದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ತುಂಬ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಕೂಡ ಇರುತ್ತೆ. ಶಿವು ನನ್ನ ಸಹೋದರ ಸಮಾನ ಅಂತ ನಾನು ಮೊದಲೇ ಹೇಳಿದೆ. ಇವತ್ತು ನಮ್ಮ ಒಂದು ಈ ಒಂದು ಅದ್ಭುತವಾದಂಥ ಸಾಹಿತ್ಯ ಬರೆದು ಇದನ್ನ ಒಂದು ಚಿತ್ರೀಕರಿಸಿ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಆ ಹಾಡು ನೋಡ್ತಾ ಇದ್ರೆ ನಮಗೆ ಒಂದು ರೋಮ್ ರೋಮನು ನಿಂತ್ಕೊಳ್ಳುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ನಮ್ಮ ನಾಡು ಅಂದರೆ ತಾಯಿಯ ಸಮಾನ. ನಮ್ಮ ತಾಯಿ ಬಗ್ಗೆ ಹೊಗಳ್ತಾ ಇದ್ರೆ ನಮಗೆ ಯಾವ ರೀತಿ ನಮಗೆ ಖುಷಿ ಆಗುತ್ತೋ ಆ ರೀತಿ ಒಂದೊಂದು ರೋಮನು ನಿಂತ್ಕೊಳ್ಳುತ್ತೆ. ಅಂತ ಒಂದು ಹಾಡನ್ನ ಒಂದು ಅದ್ಭುತವಾದಂಥ ಸಾಹಿತ್ಯ ಬರೆದು ಅದಕ್ಕೆ ಒಳ್ಳೆಯ ಸಂಗೀತ ಕೊಟ್ಟು ಇವತ್ತು ನಮ್ಮ ಮುಂದೆ ಒಂದು ಲೋಕಾರ್ಪಣೆ ಮಾಡಿದ್ದಾರೆ. ಆ ಒಂದು ಇದೇ ರೀತಿ ಆಲ್ಬಮ್ಗಳನ್ನ ಮಾಡ್ತಾ ಇರಲಿ, ಮತ್ತು ಒಂದು ಚಿತ್ರಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಚಲನಚಿತ್ರಗಳು ಕೂಡ ಸಂಗೀತ ನಿರ್ದೇಶನ ಮಾಡಲಿ, ಮತ್ತು ನಮ್ಮ ಸಹಕಾರನೂ ಇರುತ್ತೆ ಅಂತ ಹೇಳ್ತಾ ನಾನು ಶಿವ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಏನಿವತ್ತು ನಮ್ಮ ಕರ್ನಾಟಕ ನಮ್ಮ ನಾಡು ಅಂದರೆ ಪ್ರತಿಯೊಬ್ಬರಿಗೂ ಹೆಮ್ಮೆ. ಯಾಕೆಂದರೆ ಇವತ್ತು ನಮ್ಮ ಕರ್ನಾಟಕ ಅಂದರೆ ಇಡೀ ದೇಶದಲ್ಲಿ ಒಂದು ಸಂಪದ್ಭರಿತವಾದಂಥ ಒಂದು ರಾಜ್ಯ. ಇವತ್ತು ಜನ ಇರ್ಬೋದು, ಒಳ್ಳೆ ಜನ ಇರತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಮೊದಲನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇರ್ತದೆ. ಯಾಕೆಂದರೆ ಯಾವುದೇ ಒಂದು ಸಂಪತ್ತು ಇರ್ಬೋದು, ಸಂಪನ್ಮೂಲ ಇರ್ಬೋದು, ನಮ್ಮ ಒಂದು ಕಾಡು, ನಮ್ಮ ಜಲ, ನೆಲ, ಜನ, ಪ್ರತಿಯೊಬ್ಬರು ಒಂದು ಏನು ಒಂದು ಒಂದು ದೇವಲೋಕ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅನೇಕ ಮಾನೀಯರು ಈ ಮಣ್ಣಲ್ಲಿ ಹುಟ್ಟಿ ನಮ್ಮ ನಾಡಿಗೆ ಒಂದು ಅವ್ರದ್ದೇ ಆದಂಥ ಒಂದು ಸೇವೆ ಸಲ್ಲಿಸಿ ಇವತ್ತು ಅನೇಕ ಗಣ್ಯರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅದರಲ್ಲಿ ಇತ್ತೀಚೆಗೆ ನಾವು ಕಳ್ಕೊಂಡಂಥ ಅಪ್ಪು ಸರ್ ಕೂಡ ಒಬ್ಬರಾಗಿದ್ದಾರೆ. ಈ ಅವರು ಅಜರಾಮರ, ಅವರು ಶತ್ರು ಕೂಡ ಇವತ್ತು ಪ್ರತಿ ಹೃದಯದಲ್ಲೂ ಇವತ್ತು ಅಪ್ಪು ಸರ್ ಇದ್ದಾರೆ ಅಂದರೆ ತಪ್ಪಾಗಲಾರ್ದು. ಇತ್ತೀಚೆಗೆ ನಾವು ಅಂಬರೀಷ್ ಅಣ್ಣನ ಕಳ್ಕೊಂಡ್ವಿ. ಇವತ್ತು ಈ ಒಂದು ಕಲಾವಿದರ ಸಂಘದಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಅಂಬರೀಷ್ ಅಣ್ಣ ಜ್ಞಾಪಕ ಬರ್ತಾರೆ. ಅಂಬರೀಷ್ ಅಣ್ಣ ಒಂದು ಮುಂದೆ ನಿಂತು ನಿರ್ಮಾಣ ಮಾಡಿದಂಥ ಒಂದು ಕಟ್ಟಡ ಇದು, ಈ ಒಂದು ಒಂದು ಕಲಾವಿದರ ಸಂಘ, ಅವ್ರನ್ನು ಕಳ್ಕೊಂಡ್ವಿ. ಮತ್ತು ಅಪ್ಪು ಸರ್ನ ಯಾರು ನಂಬಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಸಾವನ್ನ ನಾವು ಕಾಣಬೇಕಾಯಿತು. ಯಾಕೆಂದರೆ ವಿಧಿ ಮುಂದೆ ನಾವೆಲ್ಲ ಏನೂ ಇಲ್ಲ, ನಾವು ಅದನ್ನೆಲ್ಲ ಒಪ್ಕೊಂಡು ನಾವು ಮುಂದೆ ಹೋಗ್ಬೇಕಾಗ್ತದೆ. ಇಂಥ ಒಂದು ಒಂದು ನಾಡಿನಲ್ಲಿ ಅನೇಕ ಸಾಹಿತಿಗಳು, ಈಗ ನಮ್ಮ ದೊಡ್ಡರಂಗೇಗೌಡರು ಕೂಡ ಆ ಒಂದು ಸಾಲಿನಲ್ಲಿ ಸೇರ್ತಕ್ಕಂಥವ್ರು, ಎಷ್ಟೋ ಮಾನೀಯರು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿರ್ಬೋದು, ಎಷ್ಟೋ ಜನ ನಮ್ಮ ಕುವೆಂಪು ಅವರಿರ್ಬೋದು, ಈ ನಾಡಿಗೋಸ್ಕರ ಮಾಡಿದಂಥ ಒಂದು ಸೇವೆ, ಒಂದು ಕಲಾ ಸೇವೆ ಮಾಡಿದಂಥವ್ರು ಇರ್ಬೋದು, ನಾಡಿಗೋಸ್ಕರ ಒಂದು ಸಾಹಿತ್ಯಕ್ಕೆ ಬರೆದಂಥವ್ರು ಇರ್ಬೋದು, ಇವತ್ತು ನಮ್ಮ ನಾಡಿನ ಒಂದು ಇವತ್ತು ಕಟ್ಟಿದಂಥ ಎಷ್ಟೋ ಮಾನೀಯರನ್ನ ನಾವು ಕಳ್ಕೊಂಡಿದ್ದೇವೆ. ಮುಂದಿನ ಪೀಳಿಗೆ ಅವರ ಒಂದು ಹಾದಿನಲ್ಲಿ ಹೋಗ್ಬೇಕು. ನಮ್ಮ ನಾಡು ಜಲ
ನಮ್ಮ ಜನನ ನಮ್ಮ ನಾಡನ್ನ ಉಳಿಸ್ಕೊಳ್ತಕ್ಕಂತ ಒಂದು ಮನೋಭಾವನೆ ಪ್ರತಿಯೊಬ್ಬರಲ್ಲೂ ನಾವು ಬೆಳೆಸ್ಕೋಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ಬೆಂಗಳೂರು ಅಂದ್ರೆ ಒಂದು ಎಲ್ಲ ರಾಜ್ಯಗಳ ಒಂದು ಸಂಗಮ, ಎಲ್ಲರೂ ಬಂದು ಇವತ್ತು ಐ ಟಿ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲರನ್ನು ಇವತ್ತು ಸಂಗಮ ಆಗಿ ಇವತ್ತು ಬೆಂಗಳೂರು ಅಂತ ಮಹಾನಗರದಲ್ಲಿ ಇವತ್ತು ಕನ್ನಡಿಗ ಕೂಡ ನಮ್ಮ ನಮ್ಮ ರಾಜ್ಯದಲ್ಲಿ ನಾವೇ ಸಾರ್ವಭೌಮರು. ಆ ರೀತಿ ನಾವು ಒಂದು ನಾಡಿನ ಬಗ್ಗೆ ನಾವು ಕಮಿಟ್ಮೆಂಟ್ ಇಟ್ಕೋಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಈ ನಾಡಿಗೋಸ್ಕರ ಏನಾದರೂ ಒಂದು ಸಣ್ಣ ಅವ್ರ ಕೈಲಾದಂಥ ಒಂದು ಸೇವೆನ ಮಾಡಿ ಈ ಒಂದು ತಾಯಿಯ ಋಣ ತೀರಿಸ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಶಿವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಕಷ್ಟಪಟ್ಟು ಕಳೆದ ಒಂದು 2 ತಿಂಗಳಿಂದ ನಿದ್ದೆ ಮಾಡಿದವೇನೋ ಗೊತ್ತಿಲ್ಲ, ಪ್ರತಿಯೊಂದು ವಿಷಯಕ್ಕೂ ನನಗೆ ಕಾಲ್ ಮಾಡ್ತಾನೆ ಇದ್ರು, ಮಾಡಿ ಶಿವು ನನ್ನ ಕಡೆಯಿಂದ ಏನು ಬೇಕು ಸಹಕಾರ ಮಾಡೋಣ ಅಂತ ಹೇಳಿ ಇವತ್ತು ಇದಕ್ಕೆ ಒಂದು ಒಂದು ಅಂತಿಮ ಒಂದು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೀತು, ಯಶಸ್ವಿ ಆಯಿತು ಅಂತ ನನ್ನ ಭಾವನೆ. ಬೆಳಗ್ಗೆ ನಾನು ಮತ್ತು ದೊಡ್ಡರಂಗೇಗೌಡರು ಕಾರ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹಾಲೆ ಮನೆ ಪರಸಂಗದ ಗಂಡೆ ತಿಮ್ಮ ಮತ್ತು ಅಶ್ವಮೇಧ ಜನ್ಮದ ಜೋಡಿ ಚಿತ್ರಗಳ ಬಗ್ಗೆ ಬರೆದಿರೋಂಥ ವಿಚಾರಗಳನ್ನ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಆಗ ನೆನಪಾಯಿತು ನಮ್ಮ ಶಿವ ಅವ್ರದ್ದು ಸಂಘನ 2-3 ಸಲ ಅದ್ರ ವಿಚಾರನೆ ಮಾತಾಡಿದಾಗ ನಮ್ಮ ಗುರುಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಇದೇ ವಿಚಾರ ಮಾತಾಡ್ಕೊಳ್ಳೋದು. ನಿಜವಾಗ್ಲೂ ಒಂದು ಏನು ಅಣ್ಣವರು ಆಡಿರುವಂತಹ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮತ್ತು ಏನು ಜನ್ಮದ ಜೋಡಿ ಏನು ಹಿಂದಿನ ಗೀತೆಗಳಿದ್ದಾವೆ ಆ ಸಾಲಿಗೆ ಇದು ಒಂದು ರೀತಿ ಸೇರುತ್ತೆ ಅಂತ ನನ್ನ ಭಾವನೆ. ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆ ಪ್ರತಿಭೆ ಮತ್ತೆ ರಾಜ್ಯಕ್ಕೆ ಮ್ಯೂಸಿಕ್ ಡೈರೆಕ್ಟರಾಗಿ ಹೊರಹೊಮ್ಮುತ್ತಾ ಇದ್ದಾರೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮದವರು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಒತ್ತು ಕೊಟ್ಟು ಒಂದು ಪ್ರಚಾರ ಕೊಡಬೇಕು ಅಂತ ನಮ್ಮ ಶಿವರಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ಕೊಳ್ತೀನಿ. ಎಲ್ಲ ಮಾಧ್ಯಮದವರಿಗೂ, ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ನಮಸ್ಕರಿಸ್ತಾ. ಎಲ್ಲರಿಗೂ ವೇದಿಕೆ ಮೇಲೆ ಆಗಿಸಿರು ಎಲ್ಲರಿಗೂ ಸ್ವಾಗತ. ಈ ಕನ್ನಡದ ಹಾಡು ಮಾಡಬೇಕು ಅಂತ ಒಂದು 1.5 ವರ್ಷದ ಹಿಂದೆ ಮಾಡಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಮಾಡೋಣ ಅಂತ ಯೋಚನೆ ಮಾಡಿ ನಮ್ಮ ಟೀಮ್ ಈ ಜೈ ಹೋ ಕನ್ನಡ ಟೀಮ್ ಏನಿವತ್ತು ಜೈ ಹೋ ಕನ್ನಡ ಮಾಡಿದ್ದೀರಿ ಅದೆಲ್ಲ ನಮ್ಮ ಟೀಮಿಂದ, ಒಬ್ಬರಿಂದ ಅಲ್ಲ, ಅದು ಇಡೀ ಒಂದು ನಮ್ಮ ಟೀಮ್ ಹಿಂದೆ ಇರೋದ್ರಿಂದನೇ ಇಷ್ಟು ಈ ಮಟ್ಟಕ್ಕೆ ಒಂದು ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ನಂತರ ನನ್ನ ಮೊದಲನೇ ಸಿನಿಮಾ, ನಾನು ಕೆಲಸ ಮಾಡಿದಂಥ ವರ್ಟನ್ ಲವ್ ಯು ಸಿನಿಮಾ ನಂದು, ನಾನು ನನ್ನ ಸ್ನೇಹಿತ ಜಯಶೆಟ್ಟಿ ಇಬ್ಬರು ಒಟ್ಟಿಗೆ ಮಾಡಿದಂಥ ಸಿನಿಮಾ ಅದು. ನಂತರ ಈ ಸಂಜೆ ಅನ್ನೋ ಒಂದು ಸಿನಿಮಾ ಮಾಡಿದೆ. ಸೊ ಅದಾಗೆ ಒಂದಷ್ಟು ವರ್ಷಗಳು ಸ್ವಲ್ಪ ಬಿಸ್ನೆಸ್ಸಲ್ಲಿ ಒಳಗಿದ್ದೆ, ಸ್ವಲ್ಪ ಲಾಸ್ ಆಗಿ ಸಿನಿಮಾ ಫೀಲ್ಡ್ಗೆ ಬಟ್ ಖಂಡಿತ ಅಲ್ಲಿಗೆ ವಾಪಸ್ ಅಲ್ಲಿಗೆ ಬಂದೆ. ಯಾವತ್ತಿದ್ರು ನಮ್ಮ ಕೈ ಕೆಲಸ ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ ಅನ್ನೋದು ನಮ್ಮ ಒಂದು ಇದಿದೆ. ನಂತರ ಇವತ್ತು ನಾನು ಜೀವನದಲ್ಲಿ 3 ಜನಕ್ಕೆ ಅಭಿಮಾನಿ ಆಗಿದ್ದೀನಿ. ಮೊದಲನೇಗೆ ಅಭಿಮಾನಿಯಾಗಿರ್ತೀನಿ, ಅಭಿಮಾನಿಯಾಗಿ ಸಾಯ್ತೀನಿ. ಯಾರು ಅಂದರೆ ಮೊದಲನೇ ನಮ್ಮ ತಂದೆ, ಮೊದಲನೇ ಅಭಿಮಾನಿ ನಮ್ಮ ತಂದೆ. ಎರಡನೇ ಅಭಿಮಾನಿ ಅಂದರೆ ಅದು ಎಲ್ಲರಿಗೂ ಗೊತ್ತು, ನಮ್ಮ ಪುನೀತ್ ಸರ್. ಯಾಕಂದರೆ ಅವ್ರ ಬಗ್ಗೆ ಅವ್ರ ಸರಳತೆ, ಅವ್ರ ನಗುಮುಖ, ಅವ್ರ ಬಗ್ಗೆ ಆ ಸಿಂಪ್ಲಿಸಿಟಿ ನಾವು ಹೇಳೋ ಇದೇ ಇಲ್ಲ, ನಾವಿನ್ನ ಸಣ್ಣ ಕಾಳಷ್ಟು ಇಲ್ಲ. ಅವ್ರಿಗೆ ಅಭಿಮಾನಿ ಅವ್ರ ಬಗ್ಗೆ ಯಾಕೆ ಆಗ್ಬೋದು ಅಂತ ಪ್ರಶ್ನೆನೇ ಇಲ್ಲ, ಅದು ಎಲ್ಲರಿಗೂ ಇಷ್ಟ ಆಗುವ ವ್ಯಕ್ತಿ ಅವರು. ಮೂರನೇದಾಗಿ ನಾನು ಅಭಿಮಾನಿ ಅಂದರೆ ನನ್ನ ಗಾಡ್ ಫಾದರ್ ಆದ ಸಿ ಆರ್ ಮನೋಹರ್ ಸರ್. ಯಾಕೆ ಪದೇ ಪದೇ ಗಾಡ್ ಫಾದರ್ ಅಂತೀನಿ ಅಂದರೆ, ನನ್ನ ಸ್ನೇಹಿತ ಇಬ್ಬರು ಒಟ್ಟಿಗೆ ಒಂದೇ ದಿವಸ ಸಂಗೀತ ಕಲಿತಂತಹ, ನಾನು ನನ್ನ ಜಿಯಾ ಶಂಕರ್ ಇಬ್ಬರು ಒಟ್ಟಿಗೆ ಸಂಗೀತ ಕಲಿತಂತೀನಿ, ನಾನು ಇಬ್ಬರು ಒಟ್ಟಿಗೆ ಮಾಡಿದಂಥ ಸಿನಿಮಾ. ಇವತ್ತು ಅವನು ಇವತ್ತಿಲ್ಲ, ಅವನು ತೀರ್ಕೊಂಡ 3 ವರ್ಷ ಆಗಿದೆ. ಅದ್ರ ಹಿಂದೆ ಒಂದು ಸಿನಿಮಾ ಮುಗಿದು ಒಂದಷ್ಟು ದಿವಸ ಸ್ವಲ್ಪ ಮಾತುಕತೆ ಇರಲಿಲ್ಲ. ನಂತರ ಇಬ್ಬರು ಒಟ್ಟಿಗೆ ಮಾತಾಡಿದಾಗ ನಂತರ ಒಂದು ವಿಷಯ ಗೊತ್ತಾಯ್ತು. ಕೊನೆಗೆ ಕೊನೆ ಮಟ್ಟಕ್ಕೆ ನಾನು ಗೊತ್ತಾಗಿದೆ ಅಂದರೆ ಹುಷಾರಿರಲಿಲ್ಲ, ಯಾರಿಗೆ ರವಿಗೆ ಹುಷಾರಿರಲಿಲ್ಲ, ಜಾಂಡೇಸ್ ಬಂದು ವೈಟ್ ಜಾಂಡೇಸ್ ಬಂದು ತೀರೋದ್ರು ಅವರು. ಸೊ ಇನ್ನೇನು ಒಂದು ವಾರ ತಿರೋಗಿಕ್ಕೆ ಒಂದು ವಾರ ಮುಂಚೆ ನಾನು
ಭೇಟಿ ಮಾಡಕ್ಕೆ ಹೋಗಿದ್ದೆ ನೆಲಮಂಗ್ಲಕ್ಕೆ. ಆ ಟೈಮ್ಗೆ ನಾನು ಕೇಳಿದಾಗ ಅವರು ಮಿಸಸ್ ಅವರು ಏನಾಯ್ತಮ್ಮ ಅಂತ ಕೇಳಿದಾಗ ಈ ಥರ ಹುಷಾರಿರೋಣ ನಾನು ಏನು ಅಂತ ನನಗೆ ಗೊತ್ತಾಗ್ತಿಲ್ಲಣ್ಣ ಅಂತ ಹೇಳಿದಾಗ ಆಮೇಲೆ ಟೋಟಲ್ ಆಗಿ ಎಲ್ಲ ಸ್ಕ್ಯಾನಿಂಗ್ ಏನಿಗೆಲ್ಲ ಕೇಳಿದ್ರೆ ಈ ಥರ ಎರಡು ಕಿಡ್ನಿನೂ ಫೇಲ್ಯರ್ ಆಗಿದೆ ಅಂತ ಹೇಳಿದ್ರು. ನಮಗೆ ಕಷ್ಟ, ಏನು ಮಾಡೋದು ನಮ್ಗೆ, ಏನು ಮಾಡೋದು ಅಂತ ನಮಗೂ ಗೊತ್ತಾಗ್ತಿಲ್ಲ. ಏನಪ್ಪ ಅಂದರೆ ಏನೋ ಒಂದು ಲಕ್ಷ ಅರೇಂಜ್ ಮಾಡ್ಬೋದು, ಆ ಒಂದು ನಮ್ಮ ಕೈಲಾದಷ್ಟು ಏನೋ ಮಾಡ್ಬೋದು ಅಂದ್ಕೊಂಡ್ವಿ. ಬಟ್ ಆದರೆ ಅವ್ನು ಕಿಡ್ನಿ ಫೇಲ್ಯರ್ ಆಗಿರೋದ್ರಿಂದ ಎರಡು ಕಿಡ್ನಿನೂ 40 ಲಕ್ಷ ಆಗತ್ತೆ ಅಂತ ಹೇಳೋದು. ಬಟ್ ನಮಗೆ ಅದೊಂದು ಸಾಧ್ಯ ಇಲ್ಲ, ಯಾಕಂದರೆ ಕಲಾವಿದರಿಗೆ ಕಲೆಗಾರಿಗೆ ನಿಮ್ಗೆ ಗೊತ್ತಿರೋ ಎಲ್ಲರಿಗೂ ಗೊತ್ತಿರೋ ವಿಷಯ, ತುಂಬ ದುಡ್ಡುಗಳು ಇರೋದಿಲ್ಲ ಎಲ್ಲರಿಗೂ, ಎಲ್ಲರಿಗೂ ಇರೋಲ್ಲ. 100 90% ಜನ ಕಮ್ಮಿನೇ, 10% ಜನ ಗೆದ್ದಿರ್ತಾರೆ. ಅಂಥದ್ರಲ್ಲಿ ನನಗೆ ಆ ಟೈಮಿಗೆ ಹೊಳೆದಿದ್ದೆ, ಮನೋಜ್ ಸರ್ಗೆ ಕಾಲ್ ಮಾಡಿದೆ. ಕಾಲ್ ಮಾಡಿದ ತಕ್ಷಣವೇ ಒಂದೇ ಮಾತು ಹೇಳಿದ್ರು, ಸರ್ ಈ ಥರ ರವಿಗೆ ತೊಂದರೆ ಆಗಿದೆ ಸರ್ ಅಂದೆ. ಶಿವ ಏನಾಗಿದೆ ಅಂತ ಫಸ್ಟ್ ಬೈದರು. ಮೊದಲೇ ಹೇಳೋದಲ್ವ ಶಿವ ಏನು ಅಂತ ನನಗೆ ಈ ಥರ ಅಂತ ಫಸ್ಟೇ ಹೇಳೋದಲ್ವಾ, ಇಲ್ಲ ಸರ್ ತುಂಬ ತೊಂದರೆ ಆಗಿದೆ, ಪರಿಸ್ಥಿತಿ ಗಂಭೀರ, ಜಾಸ್ತಿ ತುಂಬಾ ಜಾಸ್ತಿ ಆಗಿದೆ ಸರ್ ತೊಂದರೆ ಅಂತ ಹೇಳಿದೆ. ನಂತರ ಸರಿ ಆಯಿತು, ಒಂದು ಕೆಲಸ ಮಾಡಿ ಶಿವು, ನೀವು ಕರ್ಕೊಂಬಿಡಿ. ಇಲ್ಲ ಸರ್ ಅದು ಜಾಸ್ತಿ ಏನಂತ 40 ಲಕ್ಷ ಆಗತ್ತಂತೆ, ಕಿಡ್ನಿ ಟ್ರಾನ್ಸ್ಫರ್ ಮಾಡಬೇಕಂತೆ, ಅದೆಷ್ಟಾದಾಗಲಿ ತಲೆ ಕೆಡಿಸ್ಕೊಂಬಿಡಿ, ನೀವು ಬಂದು ತೇರಿಸಿ ಅಷ್ಟೇ ಅನ್ನೋ ಒಂದು ಮಾತು ಹೇಳಿದ್ರು. ಇವತ್ತು ಈ ಒಂದು ಸಮಾಜದಲ್ಲಿ ಒಂದು 50,000 ಕೇಳಿದ್ರೆ 50 ಕ್ವಶನ್ ಕೇಳೋ ಜನಗಳಿದ್ದಾರೆ. ಅಂಥದ್ರಲ್ಲಿ ಏನು ಎತ್ತ ಕೇಳಿದ್ರೆ 40 ಲಕ್ಷ ಇದು ಕಿಡ್ನಿ ಟ್ರಾನ್ಸ್ಫರ್ಗೆ ಕೊಡ್ತೀನಿ ಅನ್ನೋ ವ್ಯಕ್ತಿ ಅಂದರೆ ಎಂಥ ಒಂದು ಅಭಿಮಾನಿ ಆಗ್ಬೇಕಿಲ್ಲಿ. ಸೊ ಆವತ್ತು ನನಗೆ ಅವ್ರ ಮನೆಗೆ ಹೇಳಿ ಅವರ ಮಿಸ್ಸಸ್ ಎಲ್ಲ ಕರ್ಕೊಂಬಂದರು, ಕರ್ಕೊಂಬಂದು ಬಟ್ ಬೇಜಾರಾಗ್ತದೆ ಕ್ಷಮಿಸಿ. ಭತ್ತ ದಾರಿಲೆ ರವಿ ತಿರೋದ ಆಗಿಲ್ಲ, ಯಾಕಂದರೆ ಕ್ಷಮಿಸಿ. ಸೊ ಇಲ್ಲಿ ಅದಾದಮೇಲೂ ಮನೋಜ್ ಸಾರು ಅವ್ರನ್ನ ಕರೆದು ಅವ್ರ ಫ್ಯಾಮಿಲಿಯವ್ರನ್ನ ಕರೆದು ಅವ್ರು ಏನು ಮಾಡಬೇಕು ಇವತ್ತು ಗೌರ್ಮೆಂಟ್ ಕೆಲಸ ನೆನೆಸ್ಕೊಟ್ಟು ಎಲ್ಲ ಈ ಥರ ಒಂದು ಇರೋ ಮನೋಭಾವ ವ್ಯಕ್ತಿನ ಅವ್ರ ನನ್ನ ಗಾಡ್ ಫಾದರು ಅಭಿಮಾನಿ ಆಗಲಿ ಇನ್ನೇನಾಗ್ತಾರೆ. ಇವತ್ತು ಈ ಒಂದು ಕನ್ನಡ ಹಾಡಿಗೆ ಎಲ್ಲ ನನ್ನ ಸಪೋರ್ಟ್ ಅಂತ ನಿಂತಹ ಎಲ್ಲ ನನ್ನ ಸ್ನೇಹಿತರಿಗೆ, ಸತೀಶು, ನಮ್ಮ ಶ್ರೀನಿವಾಸ್ ಅವರು, ಪವಿತ್ರ ಅವರು, ಅರುಣ್ ಕುಮಾರ್ ಅವರು, ಹಾಗೆ ಅತಿ ಮುಖ್ಯವಾಗಿ ನನ್ನ ಬೆನ್ನುಲಾಗಿ ನಿಂತ ಮೊದಲಿಂದ ಕೊನೆ ತನಕ ನಿಂತಹ ನನ್ನ ಜೊತೆಗಿದ್ದ ಸಂಜಯ್, ಎಲ್ಲ ನನ್ನ ನೃತ್ಯ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ರಾಜು ಮಾಸ್ಟ್ರು, ಹಾಗೆ ನಮ್ಮ ಕ್ಯಾಮ್ರಾಮನ್ ಶಂಕರು, ಕಿರಣ್ ಗಜ, ಎಲ್ಲರಿಗೂ ನನ್ನ ಧನ್ಯವಾದಗಳು.